ಶ್ರೀ ಗುರುಭ್ಯೋ ನಮಃ. ಕನ್ನಡ ನಾಡಿನಲ್ಲಿ ನಡೆದಾಡುವ ದೇವರಾಗಿ ಅನುಭವವನ್ನೇ ತನ್ನ ಜ್ಞಾನದ ಕಣಿಯನ್ನಾಗಿ ಮಾಡಿಕೊಂಡು ಈ ಕನ್ನಡ ನಾಡಿನಲ್ಲಿ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ತ್ರಿಪದಿಗಳ ಮೂಲಕ ಈ ಕನ್ನಡ ಸರಸ್ವತಿಯ ಸೇವೆಯನ್ನು ಮಾಡಿ ಹೋದಂತಹ ಆ ಸರ್ವಜ್ಞ ಕವಿ ಕನ್ನಡ ನಾಡಿನಲ್ಲಿ ಶ್ರೇಷ್ಠವಾದ ತ್ರಿಪದಿಗಳನ್ನು ಕೊಡುಗೆಯಾಗಿ ಕೊಟ್ಟ. ಅದಕ್ಕೆ ಇಂದಿನ ದಿನಮಾನಗಳಲ್ಲಿ ಅನಾರೋಗ್ಯದ ಕೊರತೆಯಿಂದ ಎಲ್ಲರೂ ಬಳಲುವಂತಹ ಸಂದರ್ಭದಲ್ಲಿ ತನ್ನ ತ್ರಿಪದಿಯಲ್ಲಿ ಕೇವಲ ಒಂದೇ ಒಂದು ತ್ರಿಪದಿಯನ್ನು ನಾವು ಅಧ್ಯಯನ ಮಾಡಿ ತಿಳ್ಕೊಂಡು ಬಿಟ್ರೆ ನಮಗೆಂದಿಗೂ ರೋಗವೇ ಬರುವುದಿಲ್ಲ, ಅಷ್ಟು ಕಿಮ್ಮತ್ತಿನ ಒಂದು ತ್ರಿಪದಿಯನ್ನು ಆ ಸರ್ವಜ್ಞ ಕವಿ ಬರೆದು ಹೋಗಿದ್ದಾನೆ. ಅದರ ಒಂದು ಯಥಾಮತಿಗೆ ತೋಚಿದ ಹಾಗೆ ತಮ್ಮ ಎದುರಿಗೆ ವ್ಯಕ್ತಪಡಿಸ್ತಾ ಇದ್ದೇವೆ. ಉಂಡು ನೂರಡಿ ಎಣಿಸಿ ಕೆಂಡಕ್ಕೆ ಕೈಕಾಸಿ ಗಂಡು ಭುಜ ಮೇಲಾಗಿ ಮಲಗಿದವ ವೈದ್ಯನ ಗಂಡ ಕಾಣಯ್ಯ ಸರ್ವಜ್ಞ ಅಂಥೇಳಿ. ಎಷ್ಟು ಕಿಮ್ಮತ್ತಿನ ನೋಡ್ರಿ, ಪ್ರತಿಯೊಂದು ಸಾಲಿನಲ್ಲಿಯೂ ಸಹಿತ ಅರ್ಥವನ್ನಿಟ್ಟ. ನಮ್ಗೆ ಯಾಕೆ ರೋಗ ಬರ್ತಾವಂದ್ರೆ ಈ ತ್ರಿಪದಿಯೊಳಗೆ ಹೇಳಿದ್ದನ್ನು ಮಾಡದೇ ಇದ್ದಾಗ ಮಾತ್ರ ರೋಗಗಳು ಬರ್ತಾವ ಅಂತ ಸರ್ವಜ್ಞ ಸಾ ಘಂಟಾಘೋಷವಾಗಿ ಹೇಳ್ತಾನೆ. ಅಂದ್ರೆ ಏನು ಮಾಡಬೇಕಂತ ಅಂದ್ರೆ ಉಂಡು ನೂರಡಿ ಎಣಿಸಿ ಊಟ ಮಾಡಿಂದ ಒಂದು ನೂರು ಹೆಜ್ಜೆ ನಡಿಬೇಕು ಅಂತ. ಒಂದು ನೂರು ಹೆಜ್ಜೆ ನಡೆದ ನಂತರ ಎರಡನೇ ಕೆಲಸ ಹೇಳ್ತಾನೆ, ಏನು? ಕೆಂಡಕ್ಕೆ ಕೈ ಕಾಸಿ ಅಂತ. ನಮ್ಮ ಕೈಗಳನ್ನು ಸ್ವಲ್ಪ ಉಜ್ಜರಬೇಕು ಅಥವಾ ಬೆಂಕಿಗೆ ಕಾಯಿಸಬೇಕಂತ. ಇದರಿಂದ ಏನಾಗತ್ತಂದ್ರೆ ದೇಹದಲ್ಲಿ ರಕ್ತ ಪರಿಚಲನೆ ಶುದ್ಧಿಯಾಗಿ ಆ ಉಂಡಂತಹ ಆಹಾರ ಪಚನವಾಗಿ ಅವನಿಗೆ ರೋಗಾದಿಗಳು ಬರುವುದಿಲ್ಲ ಅಂಥೇಳಿ. ಮೊದಲೇಕೇನು 100 ಅಡಿ ಹೆಜ್ಜೆಯನ್ನಿಡಬೇಕು, ಎರಡನೇದ್ದು ಕೆಂಡಕ್ಕೆ ಕೈ ಕಾಸಬೇಕು. ಇವೆರಡೂ ಆದ ನಂತರ ನಾವು ಮಲಗ್ತೀವಲ್ಲ, ಮಲಗುವಂತಹ ಸಂದರ್ಭದೊಳಗೆ ಹೆಂಗೆ ಮಲಗಬೇಕು ಅನ್ನೋದನ್ನು ಸಹಿತ ಬರಿತಾನವ. ಗಂಡು ಭುಜ ಮೇಲಾಗಿ ಮಲಗಿದವ ಅಂಥೇಳಿ. ಗಂಡು ಭುಜ ಅಂದರೆ ಮನುಷ್ಯನ ದೇಹದೊಳಗೆ ಗಂಡಿಗೆ ಬಲಭಾಗವನ್ನು ಕೊಟ್ಟಾರ, ಆ ಬಲಭುಜ ಮೇಲೆ ಮಾಡಿ ಎಡಭುಜ ಕೆಳಕ್ಕೆ ಮಾಡಿ ಮಲಗಿದವ ವೈದ್ಯನಿಗೆ ಗಂಡ ಕಾಣಯ್ಯ ಸರ್ವಜ್ಞ ಅಂತ. ಗಂಡು ಭುಜ ಅಂದರೆ ಬಲಭುಜ ಮೇಲಾಗಿ ಮಲಗಿದವನಿಗೆ ಸಾಯೋ ತನಕನೂ ಸಹಿತ ರೋಗಗಳು ಬರುವುದಿಲ್ಲ ಅಂಥೇಳಿ ಆ ಸರ್ವಜ್ಞ ಕವಿ ತನ್ನ ತ್ರಿಪದಿಯೊಳಗೆ ಘಂಟಾಘೋಷವಾಗಿ ಸಾರಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಸಹಿತ ನಮ್ಮಲ್ಲಿರ್ತಕ್ಕಂಥ ಅಗಾಧವಾದ ಕನ್ನಡದ ಸಾಹಿತ್ಯದ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು, ಸರ್ವಜ್ಞನ ತ್ರಿಪದಿಗಳನ್ನು ಕಲಿಸಬೇಕು. ಪುಲಗೇರಿಯ ಸೋಮನಾಥ ಆ ಒಂದು ತನ್ನ ಸೋಮೇಶ್ವರ ಶತಕದಲ್ಲಿ ಬಹಳಷ್ಟು ಒಂದು ಮಾರ್ಮಿಕವಾದ ವಿಷಯಗಳನ್ನು ಬರೆದಿದ್ದಾನೆ. ಹಂಗೆ ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಐತಿ. ಆದ್ದರಿಂದ ಆ ಎಲ್ಲ ಸಾಹಿತ್ಯವನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ದ ಆದರೆ ಅವರೂ ಸಹಿತ ಜ್ಞಾನವಂತರೂ ಆಗ್ತಾರೆ, ಆರೋಗ್ಯವಂತರೂ ಆಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.